ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ವ್ಯೂಸ್ ಅಂದರೆ ಏನು, ಅದರಲ್ಲಿರೋ ಡಿಫ್ರೆಂಟ್ ವ್ಯೂಸ್ ಅಂದರೆ ಟೆಕ್ಸ್ಟ್ ವ್ಯೂ ಅಂದ್ರೇನು, ಇಮೇಜ್ ವ್ಯೂ ಅಂದ್ರೇನು, ಬಟನ್ ಅಂದ್ರೇನು ಅಂತ ನೋಡಿದ್ವಿ. ಇವಾಗ ಅದನ್ನು ಆ್ಯಕ್ಚುಲಾಗಿ ಆ್ಯಂಡ್ರಾಯ್ಡ್ ಸ್ಟುಡಿಯೋದಲ್ಲಿ ಬರೆದು ಅದೇನು, ಹೇಗೆ ಬರೆಯೋದು, ಅದರಿಂದ ಏನೇನಾಗುತ್ತೆ ಅನ್ನೋದನ್ನು ನೋಡೋಣ, ಹೇಗೆ ಬರೆಯೋದು ಅನ್ನೋದನ್ನು ಕೂಡ ನೋಡೋಣ. ಸೊ ಅದು ಮಾಡೋದಕ್ಕೂ ಮುಂಚೆ ನೀವು ಫಸ್ಟ್ ಆಫ್ ಆಲ್ ಇಲ್ಲಿ ಆರ್ ಇ ಎಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಇದನ್ನು ಓಪನ್ ಮಾಡಿ. ಸೊ ನಿಮಗೆ ಯಾವುದು ಸ್ಟಾರ್ಟಿಂಗಲ್ಲ ನೀವು ಹೇಗೆ ಫಾಲೋ ಮಾಡ್ತಾ ಬಂದೆ, ಹೇಗೆ ಮಾಡಿದ್ನು ಹಾಗೆ ನೀವು ಫಾಲೋ ಮಾಡ್ತಾ ಬಂದಿದ್ರೆ ಈ ಥರ ಮೂರು ಫೋಲ್ಡರ್ ಇರುತ್ತೆ ನಿಮಗೆ, ಡ್ರಾಬಲ್ ಅಂತ ಒಂದು, ಮಿಪ್ ಮ್ಯಾಪ್ ಅಂತ ಒಂದು, ವ್ಯಾಲ್ಯೂಸ್ ಅಂತ ಒಂದು. ನೀವು ಅಕಸ್ಮಾತ್ ಬೇರೆ ಯಾವ್ದಾದ್ರು ಒಂದು ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದರೆ ಇಲ್ಲಿ ಬೇರೆ ಬೇರೆ ಫೋಲ್ಡರ್ಸ್ ಇರುತ್ತೆ. ಅಕಸ್ಮಾತ್ ನಿಮಗೆ ಇಲ್ಲಿ ಲೇಔಟ್ ಅಂತ ಒಂದು ಫೋಲ್ಡರ್ ಇದ್ದರೆ ಏನೂ ಮಾಡಬೇಡಿ, ಹಾಗೆ ಇರಿ. ಅಕಸ್ಮಾತ್ ನಿಮಗೆ ಇಲ್ಲಿ ನನಗಿರೋ ಥರ ಮೂರೇ ಇದು ಲೇಔಟ್ ಅನ್ನೋ ಫೋಲ್ಡರ್ ಇಲ್ಲ ಅಂದರೆ ಆರ್ ಇ ಎಸ್ ಅನ್ನೋದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ನ್ಯೂಗೆ ಹೋಗಿ ಡಿರೆಕ್ಟ್ರಿ ಕ್ರಿಯೇಟ್ ಮಾಡಿ. ಇನ್ನೊಂದ್ಸಲ ಹೇಳ್ತೀನಿ, ಆರ್ ಇ ಎಸ್ ಅನ್ನೋದನ್ನ ಸೆಲೆಕ್ಟ್ ಕ್ಲಿಕ್ ಮಾಡಿ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ನ್ಯೂ ಡೈರೆಕ್ಟ್ರಿ. ಓಕೆ, ಇವಾಗ ನೀವು ಲೇಔಟ್ ಅಂತ ಟೈಪ್ ಮಾಡಿ, LAYOUT ಲೇಔಟ್ ಅಂತ ಟೈಪ್ ಮಾಡಿ, ಓಕೆ ಕೊಡಿ. ಸೊ ಒಂದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ ಲೇಔಟ್ ಅಂತ. ಓಕೆ, ಈ ಲೇಔಟ್ ಅನ್ನೋ ಫೋಲ್ಡರ್ ಒಳಗಡೆ ನಾವೇನೇನು ಬರಿತೀವಿ, ಎಲ್ಲ ಲೇಔಟ್ಸ್ನೂ ಅದರೊಳಗಡೆ ಬರಿಬೇಕು ನಾವು. ಓಕೆ, ಸೊ ಇದರಲ್ಲಿ ಯಾವುದೇ ಕ್ಯಾಪಿಟಲ್ ಲೆಟರ್ಸ್ ಇರಬಾರ್ದು, ಅಥವಾ ನೀವು ಸ್ಪೇಸಸ್ ಬಿಡ್ಬೋದು, ಅದನ್ನೆಲ್ಲ ಮಾಡಬಾರ್ದು. ಸೊ LAYOUT ಅಂತ ಸ್ಮಾಲ್ ಲೆಟರ್ಸಲ್ಲಿ ಸ್ಪೇಸ್ ಇಲ್ಲದಲ್ಲೇ ಬರೀಬೇಕು. ಓಕೆ, ನೆಕ್ಸ್ಟ್ ಇವಾಗ ನಾವು ಕೋಡ್ ಹೇಗಪ್ಪ ಬರೆಯೋದು ಅಂದರೆ XML ಅಂತ ಕರಿತೀವಿ. ಅದು ಏನಕ್ಕೆ, ಯೂಸರ್ ಇಂಟರ್ಫೇಸ್ ಕ್ರಿಯೇಟ್ ಮಾಡೋದಕ್ಕೆ. XML ಅಂದರೆ ಏನಪ್ಪ ಅಂದರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ಬೋದು. ಅಂದರೆ ನೀವು ಇವಾಗ ಯಾರಿಗೋ ಒಂದು ಏನಾದ್ರು ಕೆಲಸ ಹೇಳ್ತೀವಲ್ಲ, ಇದನ್ನು ಹೀಗೀಗೆ ಮಾಡು, ಇದನ್ನು ಹೀಗೀಗೆ ಮಾಡು, ಅಲ್ಲಿ ಹೋಗು, ಅವ್ರು ಇದು ಮಾಡ್ತಾರೆ, ನೀನು ಅದನ್ನು ಈ ಥರ ಮಾಡು, ಆಮೇಲಿಂದ ಇದು ಮಾಡು ಅಂತ. ಸೊ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ಬೋದು, ಅದನ್ನು XML ಬರಿತೀವಿ. ಅದೊಂದು ಲ್ಯಾಂಗ್ವೇಜ್. ಇವಾಗ ನಾವು ಯಾರಿಗಾರು ಒಂದು ಏನಾದರೂ ಇನ್ಸ್ಟ್ರಕ್ಷನ್ ಹೇಳಬೇಕಾದ್ರೆ ಸ್ಟೆಪ್ ವೈಸ್ ಹೇಳ್ತೀವಲ್ಲ, ಇನ್ ಇಂಗ್ಲೀಷಲ್ಲಿ ಹೇಳ್ಬೋದು, ಕನ್ನಡದಲ್ಲಿ ಹೇಳ್ಬೋದು, ಹಿಂದೀಲಿ ಹೇಳ್ಬೋದು, ಯಾವುದೋ ಒಂದು ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ, ಅವ್ರು ಅರ್ಥ ಆಗೋತ್ತಾರ. ಸೊ ಇಲ್ಲಿ ನಾವು ಆ್ಯಪ್ ಮಾಡಬೇಕಾದ್ರೆ ಅದಕ್ಕೆ ಯೂಸ್ ಮಾಡೋ ಲ್ಯಾಂಗ್ವೇಜ್ ಹೆಸರು XML ಅಂತ. XML ಅಂದರೆ ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. ಸೊ XML ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್. ಸೊ ಅದನ್ನು ನಾವು ಕೋಡ್ ಮಾಡಬೇಕು. ಸೊ ಕೋಡ್ ಅಂದರೆ ಏನಿಲ್ಲ, ಇನ್ಸ್ಟ್ರಕ್ಷನ್ಸ್ ಕೊಡೋ ಥರ. ಸೊ ಅದನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂದರೆ ನೋಡಿ, ಒಂದು ಲೇಔಟ್ ಕ್ರಿಯೇಟ್ ಮಾಡೋದು ಹೇಗೆ, ಈಗ ಲೇಔಟ್ ಅನ್ನೋ ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀರಲ್ವ? ಓಕೆ, ಸೊ ಲೇಔಟ್ ಮೇಲೆ ರೈಟ್ ಕ್ಲಿಕ್ ಮಾಡಿ ನ್ಯೂಗೆ ಹೋಗಿ ಇಲ್ಲಿ XML ಹೋಗಿ ಲೇಔಟ್ XML ಫೈಲ್ ಕ್ಲಿಕ್ ಮಾಡಿ. ಇನ್ನೊಂದ್ಸಲ ಹೇಳ್ತೀನಿ, ಸೊ ಈ ರಿಸೋರ್ಸ್ ಫೋಲ್ಡರ್ನ ಓಪನ್ ಮಾಡಿ ಅದರ ಸಬ್ ಫೋಲ್ಡರ್ ಲೇಔಟ್ ಕ್ರಿಯೇಟ್ ಮಾಡಿದ್ದೀರಲ್ವ? ಸೊ ಅದ್ರ ಮೇಲೆ ಮತ್ತೆ ರೈಟ್ ಕ್ಲಿಕ್ ಮಾಡಿ ನ್ಯೂಗೆ ಹೋಗಿ XML ಹೋಗಿ ಲೇಔಟ್ XML ಫೈಲ್ ಮಾಡಿ. ಸೊ ಅಲ್ಲಿ ನೇಮ್ ಕೊಡಬೇಕಾಗುತ್ತೆ. ಸೊ ಅಲ್ಲಿ ನೇಮ್ ನಿಮಗೆ ಆ್ಯಕ್ಟಿವಿಟಿ ಅಂಡರ್ಸ್ಕೋರ್ ಮೇನ್ ಕೊಡಿ. ಸೊ ಇದು ರೂಟ್ ಟ್ಯಾಗ್ ಲಿನಿಯರ್ ಲೇಔಟ್ ಅಂತ ಇರುತ್ತೆ, ಅದು ಹಾಗೇ ಇರಲಿ. ಫಿನಿಶ್. ಓಕೆ, ಸೊ ಈ ಥರ ಬಂತು. ಸೊ ಇದು XML. ಸೊ ಇಲ್ಲಿ ನೀವು ಏನು ನೋಡ್ತಿದ್ದೀರಾ, ಇದಿಷ್ಟು XML ಲ್ಯಾಂಗ್ವೇಜ್ ಇದು. ಸೊ ಇದು ಡಿಫಾಲ್ಟಾಗಿ ಆಟೋ ಜನರೇಟ್ ಆಗುತ್ತೆ ಇಷ್ಟು. ನೀವು ಒಂದು XML ಕ್ರಿಯೇಟ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಬಂದಿದೆ ಆ್ಯಕ್ಟಿವಿಟಿ ಅಂಡರ್ಸ್ಕೋರ್ ಮೈನ್ ಡಾಟ್ XML ಅಂತ. ಸೊ ಲೇಔಟ್ ಒಳಗಡೆ, ಸೊ ಎಲ್ಲಿರತ್ತಪ್ಪ ಅಂದರೆ ಅದು ಫಸ್ಟ್ ಆ್ಯಪ್ ಒಳಗಡೆ, ಆರ್ ಇ ಎಸ್ ಒಳಗಡೆ, ಲೇಔಟ್ ಫೋಲ್ಡರ್ ಒಳಗಡೆ ಇರುತ್ತೆ ಆ್ಯಕ್ಟಿವಿಟಿ ಅಂಡರ್ಸ್ಕೋರ್ ಮೈನ್ ಡಾಟ್ XML ಅಂತ. ಓಕೆ, ಸೊ ಇವಾಗ ಇಲ್ಲಿರೋ ವಿಂಡೋಲಿ ಏನೇನಿದೆ ಅಂತ ನೋಡೋಣ. ಫಸ್ಟ್ ಈ ವಿಂಡೋ ಇದೆಯಲ್ವಾ, ಸೊ ಈ ಲೆಫ್ಟ್ ಸೈಡ್ ವಿಂಡೋ ಇಲ್ಲಿ. ಸೊ ಇದು ಪ್ರಾಜೆಕ್ಟ್ ವಿಂಡೋ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಾವು ಬರೆಯೋ ಕೋಡ್ ಇರ್ಬೋದು, ಅಥವಾ ಅಲ್ಲಿ ಎಲ್ಲದೂ ಎಲ್ಲ ಫೈಲ್ಸ್ ಇಲ್ಲಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಇದು ಮೇನ್ ನಾವು ಕೋಡ್ ಬರೆಯೋ ವಿಂಡೋ. ಈ ಜಾಗದಲ್ಲಿ ನಾವು ಕೋಡ್ನ ಬರಿತೀವಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿದೆಯಲ್ಲ ರೈಟ್ ಸೈಡ್ ಪ್ರಿವ್ಯೂ ಅಂತ. ಸೊ ಅದು ನಿಮಗೆ ಈ ಟಾಗಲ್ ಆಗುತ್ತೆ ಈ ಥರ, ಇಲ್ಲಿದೆ ನೋಡಿ ರೈಟ್ ಸೈಡ್ ಕಾರ್ನರಲ್ಲಿ ಪ್ರಿವ್ಯೂ ಅನ್ನೋ ಒಂದು ಬಟನ್ ಇದೆಯಲ್ಲ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಸೊ ಇದು ನಾವೇನೇನು ಕೋಡ್ ಬರಿತೀವೋ ಆ ಕೋಡೆಲ್ಲ ಇಲ್ಲಿ ಬರುತ್ತೆ, ಅಂದರೆ ಅದು ಕನ್ವರ್ಟ್ ಆಗಿ ನಮ್ಗೆ ಹೇಗೆ ಕಾಣುತ್ತೆ ಅನ್ನೋದು ಇಲ್ಲಿ ಪ್ರಿವ್ಯೂ ಬರುತ್ತೆ. ಓಕೆ, ಸೊ ಮೂರು ಗೊತ್ತಾಯ್ತಲ್ವಾ, ಇದು ಪ್ರಿವ್ಯೂ, ಇದು ಆ್ಯಕ್ಚುಯಲ್ ಕೋಡು, ಇದು ಪ್ರಾಜೆಕ್ಟ್ ವಿಂಡೋ. ಓಕೆ, ಇವಾಗ ನಾವು ಒಂದು ಸಿಂಪಲ್ ಟೆಕ್ಸ್ಟ್ ವ್ಯೂ ಬರೋಣ. ಸೊ ಟೆಕ್ಸ್ಟ್ ವ್ಯೂ ನಿನ್ನೆ ನೋಡಿದ್ರಲ್ವ ನೀವು, ಟೆಕ್ಸ್ಟ್ ವ್ಯೂ ಅಂದರೆ ಏನು ಅಂತ. ಟೆಕ್ಸ್ಟ್ ಇರುತ್ತಲ್ಲ ಅದು ಟೆಕ್ಸ್ಟ್ ವ್ಯೂ ಅಂತ ಕರೀತಾರೆ. ಓಕೆ, ಸೊ ಬರೆಯೋಣ. ಸೊ ಇದು ಹೇಗಪ್ಪ ಬರೆಯೋದು ಅಂದರೆ ಹೇಳ್ಕೊಡ್ತೀನಿ. ಒಂದು ಟೆಕ್ಸ್ಟ್ ವ್ಯೂ ಎಲಿಮೆಂಟಲ್ಲಿ ಏನೇನಿರುತ್ತೆ ಅಂದರೆ ಇಷ್ಟಿರುತ್ತೆ. ಓಕೆ, ಸೊ ಇದಿಷ್ಟು ಟೆಕ್ಸ್ಟ್ ವ್ಯೂ ಲೇಔಟ್. ಸೊ ಇದನ್ನು ನೋಡ್ತಿದ್ರೆ ನಿಮ್ಗೆ ಏನೇನು ಕಾಣಿಸುತ್ತೆ, ಸೊ ಹೇಗೆ ಕೋಡ್ ಬರೆದಿದ್ದಾರೆ ನೋಡಿ. ಸೊ ಫಸ್ಟ್ ಕೋಡ್ ಬರಿಬೇಕಾದ್ರೆ ಏನಿರುತ್ತೆ, ಒಂದು ಓಪನಿಂಗ್ ಆ್ಯಂಗಲ್ ಬ್ರ್ಯಾಕೆಟ್ ಇರುತ್ತೆ,
ಕಾಣಿಸ್ತಿದೆಯಾ? ಸೊ ಇಲ್ಲಿದೆ ನೋಡಿ, ಲೆಸ್ ದ್ಯಾನ್ ಸಿಂಬಲ್. ಸೊ ಗೊತ್ತಲ್ಲ ನಿಮಗೆ, ಲೆಸ್ ದ್ಯಾನ್ ಟೂ ಇಸ್ ಲೆಸ್ ದ್ಯಾನ್ ಫೈವ್ ಅಂತ ಬರಿತೀವಲ್ಲ ಆ ಥರ. ಓಕೆ, ಸೊ ಲೆಸ್ ದ್ಯಾನ್ ಇಂದ ಸ್ಟಾರ್ಟ್ ಆಗುತ್ತೆ ಯಾವುದೇ ಒಂದು ಎಲಿಮೆಂಟ್ ಕೂಡ. ಸೊ ನೆಕ್ಸ್ಟ್ ಏನು ಬರೀತಾ ಇದ್ದೀವಿ ನಾವು? ಟೆಕ್ಸ್ಟ್ ವ್ಯೂ ಬರೀತಾ ಇದ್ದೀವಿ. ಸೊ ಟೆಕ್ಸ್ಟ್ ವ್ಯೂ ಇದು ಕ್ಯಾಮಲ್ ಕೇಸಲ್ಲೇ ಇರಬೇಕು, ಹೇಳಿದ್ನಲ್ಲ ಲಾಸ್ಟ್ ಇದರಲ್ಲಿ ಟೆಕ್ಸ್ಟ್ ವ್ಯೂ ಕ್ಯಾಮಲ್ ಕೇಸ್ ಅಂದ್ರೆ ಏನು ಅಂತ. ಸೊ ನೀವಿಲ್ಲಿ ನನಗೆ ಇಷ್ಟ, ನಾವು ಡೈಲಿ ಮಾತಾಡ್ತೀವಲ್ಲ ಟಿ ಎಕ್ಸ್ ಟಿ ವಿ ಡಬ್ಲ್ಯೂ, ಮೊಬೈಲಲ್ಲಿ ಮೆಸೇಜ್ ಮಾಡೋ ಥರ ಶಾರ್ಟ್ ಕೋಡ್ಸಲ್ಲೆಲ್ಲ ಬರೆದ್ರೆ ವರ್ಕ್ ಆಗಲ್ಲ, ಅಥವಾ ಇದೆಲ್ಲ ಪೂರ್ತಿ ಕ್ಯಾಪಿಟಲ್ ಲೆಟರ್ಸ್ ಇದೆ ಅಥವಾ ಪೂರ್ತಿ ಸ್ಮಾಲ್ ಲೆಟರ್ಸಲ್ಲಿ ಇದ್ದರೆ ಆಗಲ್ಲ, ಕ್ಯಾಮಲ್ ಕೇಸಲ್ಲೇ ಇರಬೇಕು. ಟಿ ಮತ್ತು ವಿ ಎರಡು ಮಾತ್ರ ಕ್ಯಾಪಿಟಲ್ ಲೆಟರ್ಸಲ್ಲಿ ಇರಬೇಕು, ಮಿಕ್ಕಿದೆಲ್ಲ ಸ್ಮಾಲ್ ಲೆಟರ್ಸಲ್ಲಿ ಇರಬೇಕು. ಓಕೆ, ಸೊ ಅದು ಸ್ಟಾರ್ಟಿಂಗ್ ಟ್ಯಾಗ್ ಅಂತ ಹೇಳ್ಬೋದು. ಸೊ ಲೆಸ್ ದ್ಯಾನ್ ಟೆಕ್ಸ್ಟ್ ವ್ಯೂ ಅಂತ ಅಂದರೆ ಒಂದು ಟೆಕ್ಸ್ಟ್ ವ್ಯೂ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ ಕೋಲನ್, ಆ್ಯಂಡ್ರಾಯ್ಡ್ ಕೋಲನ್, ಆ್ಯಂಡ್ರಾಯ್ಡ್ ಕೋಲನ್ ಕಾಣಿಸ್ತಾ ಇದೆಯಲ್ವಾ? ಸೊ ಇದು ಆಟ್ರಿಬ್ಯೂಟ್ಸ್, ಆ್ಯಂಡ್ರಾಯ್ಡ್ ಕೋಲನ್ ಲೇಔಟ್ ವಿಡ್ತ್, ಆ್ಯಂಡ್ರಾಯ್ಡ್ ಕೋಲನ್ ಲೇಔಟ್ ಹೈಟ್, ಆ್ಯಂಡ್ರಾಯ್ಡ್ ಕೋಲನ್ ಟೆಕ್ಸ್ಟ್. ಸೊ ಇದೆಲ್ಲ ಆಟ್ರಿಬ್ಯೂಟ್ಸ್. ಆಟ್ರಿಬ್ಯೂಟ್ಸ್ ಅಂದರೆ ಏನಪ್ಪ ಅಂದರೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ಅಂದರೆ ಇವಾಗ ನಾವಿವಾಗ ಏನೊಂದು ಆನೆ ಎಕ್ಸಾಂಪಲ್ ತೊಗೊಂಡ್ರೆ, ಆನೆ ನೋಡಿದ ತಕ್ಷಣ ನಮ್ಗೆ ಏನೇನು ಅನಿಸುತ್ತೆ, ಹೇಗಿರಬೇಕು? ಒಂದು ತುಂಬ ದೊಡ್ಡದಾಗಿರುತ್ತೆ, ದೊಡ್ಡ ಸೊಂಡಲಿರುತ್ತೆ, ಬ್ರೌನ್ ಕಲರ್ ಅಥವಾ ಗ್ರೇ ಕಲರ್ ಇರುತ್ತೆ. ಸೊ ಹಾಗೆ ಆಟ್ರಿಬ್ಯೂಟ್ಸ್ ಅಂತ ಹೇಳ್ಬೋದು. ಸೊ ಅಂದರೆ ನಮ್ಗೆ ಏನೇನು ಬೇಕು ಅದನ್ನು ನಾವು ಇಲ್ಲಿ ಬರೆಯೋದಕ್ಕೆ. ಸೊ ವಿಡ್ತ್ ಅಂದರೆ ಎಷ್ಟು ಅಗ್ಲ ಇರಬೇಕು ಟೆಕ್ಸ್ಟ್ಯೂ, ಈ ರ್ಯಾಪ್ ಕಂಟೆಂಟ್ ಅಂದ್ರೇನು ಅದೆಲ್ಲ ಮುಂದೆ ಹೇಳೋಣ. ಸೊ ವಿಡ್ತ್ ಅಂದರೆ ಎಷ್ಟಿರಬೇಕು ಅನ್ನೋದನ್ನ ನೆಕ್ಸ್ಟ್ ಬರೀಬೇಕು. ಹೈಟ್ ಅಂದರೆ ಅದ್ರ ಹೈಟ್ ಎಷ್ಟಿರಬೇಕು, ಟೆಕ್ಸ್ಟ್ ಅಂದರೆ ನಾವು ಬರೆಯೋ ಟೆಕ್ಸ್ಟ್ ಏನೇನಾಗಿರಬೇಕು. ಸೊ ಅದು ಆಟ್ರಿಬ್ಯೂಟ್ಸ್. ಓಕೆ, ಸೊ ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡೋದು ಹೀಗೆ, ಒಂದು ಫಾರ್ವರ್ಡ್ ಸ್ಲ್ಯಾಶ್ ಹಾಕಬೇಕು, ಸ್ಲ್ಯಾಶ್ ಸ್ಲ್ಯಾಂಟಾಗಿ ಇಲ್ಲಿದೆ ನೋಡಿ. ಓಕೆ, ಸೊ ಒಂದು ಫಾರ್ವರ್ಡ್ ಸ್ಲ್ಯಾಶ್ ಮತ್ತು ಗ್ರೇಟರ್ ದ್ಯಾನ್ ಸಿಂಬಲ್ ಅಥವಾ ಕ್ಲೋಸಿಂಗ್ ಆ್ಯಂಗಲ್ ಬ್ರ್ಯಾಕೆಟ್, ಕ್ಲೋಸಿಂಗ್ ಆ್ಯಂಗಲ್ ಬ್ರ್ಯಾಕೆಟ್. ಸೊ ಇದು ಕ್ಲೋಸ್ ಮಾಡಿದ್ರೆ ಅಲ್ಲಿಗೆ ಮುಗೀತು ಅಂತ. ಅಂದರೆ ಟೆಕ್ಸ್ಟ್ ವ್ಯೂ ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಮುಗಿಯುತ್ತೆ. ಸೊ ಇದು ಟೆಕ್ಸ್ಟ್ ವ್ಯೂ, ಒಂದು ಸಿಂಪಲ್ ಟೆಕ್ಸ್ಟ್ ವ್ಯೂ. ಓಕೆ, ನೆಕ್ಸ್ಟ್ ಮುಂದಿನ ಎಪಿಸೋಡಲ್ಲಿ ಕಂಟಿನ್ಯೂ ಮಾಡೋಣ.